ಪುನರಾವೃತ್ತವಾಗಿವೆ. ಅದರಲ್ಲಿಯೂ ಕೇಮ್ಲಾಪುರ್ ಗ್ರಾಮವು ಕೃಷ್ಣೆಯ ಕೆಂಗಣ್ಣಿಗೆ ಸಂಪೂರ್ಣ ಮುಳುಗಡೆಯಾಗಿ ಒಂದು ನಡುಗಡ್ಡೆಯಾಗಿ ಇಂದು ಮಾರ್ಪಟ್ಟಿದೆ. ಇವತ್ತು ನಮ್ಮ ಆರ್ಜಿಎ ನ್ಯೂಸ್ ಹಾಗೂ ತಂಡ ರಾಯಬಾಗಿನ ತಾಲೂಕಿನಲ್ಲಿರುವ ಕೇಮ್ಲಾಪುರ್ ಗ್ರಾಮಕ್ಕೆ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ಸುನಿಲ್ ಬಸಗೌಡ ಪಾಟೀಲ್ ಹಾಗೂ ಅವರ ಸಂಗಡಿಗರ ಜೊತೆಗೆ ಬೋಟಿನ ಮುಖಾಂತರ ಕೇಮ್ಲಾಪುರ್ ಗ್ರಾಮಕ್ಕೆ ತೆರಳಿ ಅಲ್ಲಿ ಹರಿಯುತ್ತಿರುವ ನೀರಿನ ಭಯಾನಕ ದೃಶ್ಯವನ್ನು ನಮ್ಮ ಕ್ಯಾಮೆರಾದಲ್ಲಿ ಇದು ಅಲ್ಲಿನ ಪರಿಸ್ಥಿತಿಯ ಬಗ್ಗೆ ಗ್ರಾಮದ ಮುಖಂಡರ ಜೊತೆ ಅಭಿಪ್ರಾಯವನ್ನು ಪಡೆದರು. ಕೇಮ್ಲಾಪುರ್ ಗ್ರಾಮವು ಎಂತ ನೋಡಿದರು ಕೆಂಪು ಜಲರಾಶಿಯಿಂದ ತುಂಬಿದೆ. ಸುತ್ತ 30 ರೈತರು ಬೆಳೆದ ಸಾವಿರಾರು ಎಕರೆ ಬೆಳೆಗಳು ನೀರಲ್ಲಿ ಮುಳುಗಿವೆ. ಇನ್ನು ಗ್ರಾಮವು ಎತ್ತರದಲ್ಲಿರುವುದರಿಂದ ಗ್ರಾಮದಲ್ಲಿ ಕೇವಲ 10-15 ಜನರು ಮಾತ್ರ ನಮ್ಮ ಕಣ್ಣಿಗೆ ಕಟ್ಟುತ್ತಾರೆ. ಇದರ ಜೊತೆಗೆ ಗ್ರಾಮದಲ್ಲಿ ವಿದ್ಯುತ್ ಪೂರೈಸುವ ಸಲಕರಣೆಗಳು ಹಾಗೂ ಕಂಬಗಳು ಪ್ರವಾಹದಲ್ಲಿ ಜಲಾವೃತಗೊಂಡ ಕಾರಣದಿಂದ ಈ ಗ್ರಾಮದಲ್ಲಿ 5 ದಿನಗಳಿಂದ ವಿದ್ಯುತ್ ಸಂಚಾರ ಇಲ್ಲ. ಮತ್ತು ಗ್ರಾಮದ ಗ್ರಾಮ ಪಂಚಾಯತ್ ಗ್ರಂಥಾಲಯ ಹಾಗೂ ಅಥಣಿ ತಾಲೂಕಿಗೆ ಹೋಗುವ ಸೇತುವೆ ಜಲಾವೃತಗೊಂಡಿದ್ದು ಗ್ರಾಮವು ಜನರಿಲ್ಲದೆ ಬಿಕೋ ಎನ್ನುತ್ತಿದೆ. ಇನ್ನು ರೈತ ಗದ್ದೆ ನೀರು ಪೂರೈಸುವ ಪಂಪ್ಸೆಟ್ ಪೈಪ್ಗಳು ಹಾಗೂ ಪಂಪ್ಸೆಟ್ ಅಳವಡಿಸಿರುವ ಸಲಕರಣೆಗಳು ನೀರಿನಲ್ಲಿ ತೇಲಾಡುತ್ತಿದ್ದಾರೆ. ಗ್ರಾಮದ ಜನರು ಸ್ವಗ್ರಾಮವನ್ನು ರಚಿಸಿ ಜಾನುವಾರುಗಳ ಸಂಜೆ ಕೇಂದ್ರಗಳಲ್ಲಿ ತಂಗಿದ್ದಾರೆ. ಇಷ್ಟಾದರೂ ಕೂಡ ಕ್ಷೇತ್ರದ ಶಾಸಕರು ಹಾಗೂ ತಹಶೀಲ್ದಾರರನ್ನು ಹೊರತುಪಡಿಸಿ ಯಾವುದೇ ಸಂಸದರಾಗಲಿ ಸರ್ಕಾರಿ ಅಧಿಕಾರಿಗಳಾಗಲಿ ಕೇಮ್ಲಾಪುರ ಗ್ರಾಮಕ್ಕೆ ಭೇಟಿಯಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಅದೇನೇ ಆಗಲಿ, ಯಾವುದೇ ಅನಾಹುತ ಆಗುವ ಮುಂಚೆ ನಡುಗಡ್ಡೆಯಾಗಿ ಮಾರ್ಪಾಟಾಗುವ ಕೇಮ್ಲಾಪುರ ಗ್ರಾಮದಲ್ಲಿ ಉಳಿದ ಜನತೆಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಕೃಷ್ಣೆಯ ಕೋಪ ಶಾಂತವಾಗಿ ಯಾವುದೇ ಅನಾಹುತ ಆಗದಂತಾಗುವುದೇ ನಮ್ಮ ಆರ್ಜಿಎ ನ್ಯೂಸ್ನ ಆಶಯ. ಈ ಸಂದರ್ಭದಲ್ಲಿ ಉಪತಹಶೀಲ್ದಾರರಾದ ವಿಎಸ್ ದಾನಿಹಾಳ್, ಬಸವರಾಜ್ ನಂಬಿಹಾಳ್, ಸುಭಾಷ್ ಕುಂದಾಳ್, ಪದ್ಮಜೀತ್ ಮೂಡಲ್ಗಿ, ಕಲ್ಲಪ್ಪ ಕಡಕ್ಬಾವಿ, ಮಹೇಶ್ ಬಾಗಿ, ಮಹದೇವ್ ಉಪಸ್ಥಿತರಿದ್ದರು. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದು ಇಲ್ಲಿ ಜನರಿಗೆ ಹಾಹಾಕಾರ ಮಾಡಿ ಈ ವರ್ಷ ನಮ್ಗೆ ಹೊರಗಡೆ ಹೋಗಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಭಾಷೆ ಜನ ಊರಲ್ಲಿ ಸಿಕ್ಕೋದಂತೂ ಅವ್ರಿಗೆ ಬೋರ್ಡ್ದಿಂದ ಹೊರಗಡೆ ತೆಗಿಬೇಕಾಯ್ತು. ಸರಿ, ಇವಾಗ ಈ ಗ್ರಾಮಕ್ಕೆ ತಹಶೀಲ್ದಾರಾಗಲಿ ಶಾಸಕರಾಗಲಿ ಯಾವುದೇ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟಿದ್ದಾರೆ? ತಹಶೀಲ್ದಾರಂತೂ ಡೈಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಕಾಯಂ ಸ್ವರೂಪದಲ್ಲಿ ಒಬ್ಬರು ಡಿ ಟಿ ಮತ್ತು ಅಂಡ್ರೋಲ್ ಆಫೀಸರ್ನ ನಿಯುಕ್ತ ಮಾಡಿದ್ದಾರೆ ಸಿದ್ದಾಪುರ ಕೇಮ್ಲಾಪುರ ಕೂಡ.